ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರದ್ದು ಅಂತ ಹೇಳಲಾಗ್ತಾ ಇರೋ ಆಡಿಯೋ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಿದೆ. ಈ ಆಡಿಯೋದಲ್ಲಿ ಮೂವರ ಹೆಸರನ್ನ ಅಂತಿಮ ರೇಸ್ನಲ್ಲಿ ಇದೆ ಅನ್ನೋ ಮಾತುಗಳು ಕೂಡ ಹೇಳಲಾಗಿದೆ. ಸಿಎಂ ಬದಲಾವಣೆಗೆ ಜೊತೆಗೆ ಸಂಪುಟ ಪುನರಚನೆ ಕೂಡ ಆಗಲಿದ್ದು ಹಿರಿಯ ಸಚಿವರಿಗೆ ಕೊಕ್ ಕೊಡಲಾಗುತ್ತೆ. ಸಚಿವರಾದ ಜಗದೀಶ್ ಶೆಟ್ಟರ್, ಕೆಎಸ್ ಈಶ್ವರಪ್ಪ ಅವರನ್ನ ಸಂಪುಟದಿಂದ ಕೈಬಿಡೋ ಸಾಧ್ಯತೆ ಇದೆ ಅನ್ನೋ ಸುಳಿವನ್ನ ಈ ಆಡಿಯೋದಲ್ಲಿ ಹೇಳಲಾಗಿದೆ. ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಕೆಲವು ಹೆಸರುಗಳು ಕೂಡ ಈಗ ಮುನ್ನೆಲೆಗೆ ಬಂದಿವೆ. ಈ ಲಿಸ್ಟ್ ನಲ್ಲಿ ಮೂವರ ಹೆಸರುಗಳು ಫೈನಲ್ ಆಗಿವೆ ಅಂತಾನು ಕೂಡ ಚರ್ಚೆಗಳಾಗ್ತಾ ಇವೆ. ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿ, ಹುಬ್ಬಳ್ಳಿ ಧಾರವಾಡ ಸಂಸದ, ಅಂದ್ರೆ ಸಿಎಂ ಸ್ಥಾನಕ್ಕೆ ಈ ಹೆಸರುಗಳು ಕೇಳಿ ಬರ್ತಾ ಇದೆ. ಒಂದು ಪ್ರಹ್ಲಾದ್ ಜೋಶಿ, ಎರಡನೇದು ಅರವಿಂದ್ ಬೆಲ್ಲದ್, ಮೂರನೇದು ಮುರುಗೇಶ್ ನಿರಾಣಿ, ನಾಲ್ಕನೇ ಹೆಸರು ಸಿ ಟಿ ರವಿ, ಐದನೇದು ಅಶ್ವಥ್ ನಾರಾಯಣ, ಹಾಗೂ ಆರನೇ ಹೆಸರು ಬಸನಗೌಡ ಪಾಟೀಲ್ ಯತ್ನಾಳ್. ಈ ಆಡಿಯೋದಲ್ಲಿ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾ ಸಚಿವರಾದ ಜಗದೀಶ್ ಶೆಟ್ಟರ್, ಈಶ್ವರಪ್ಪ ಅವರ ಟೀಮನ್ನ ತೆಗಿತೀವಿ, ಹೊಸ ತಂಡವನ್ನ ಕಟ್ತೀವಿ, ಸದ್ಯಕ್ಕೆ ಇದನ್ನ ಯಾರಿಗೂ ಹೇಳ್ಬೇಡ, ದೆಹಲಿಯಿಂದಾನೇ ಇದನ್ನೆಲ್ಲ ಮಾಡ್ತಾರೆ ಅನ್ನುವಂತಹ ಮಾತನ್ನ ಈ ಆಡಿಯೋದಲ್ಲಿ ಹೇಳಲಾಗಿದೆ. ಏನೂ ಸಮಸ್ಯೆ ಇಲ್ಲ, ಭಯ ಪಡ್ಬೇಡ, ನಾವಿದ್ದೇವೆ, ಯಾರೇನೇ ಆದ್ರೂ ಎಲ್ಲ ನಮ್ ಕೈಲೇ ಇರುತ್ತೆ, ಮೂರ್ ಹೆಸರಿದೆ ಸದ್ಯಕ್ಕೆ, ಇದರಲ್ಲಿ ಯಾರಾದ್ರೂ ಒಬ್ಬರಾಗೋ ಚಾನ್ಸಸ್ ಇದೆ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರೋ ಆಡಿಯೋ ಈಗ ವೈರಲ್ ಆಗ್ತಾ ಇದೆ.